ನಿನ್ನೆ ಹೇಳ್ಕೊಟ್ ಸಂಗೀತ ಪಾಠ ಹೇಳು ಕಲ್ ತಕೊಂಡು ನೋಡಿದ್ರು ಸರ್ ನಮ್ಮ ತಂದೆಗೆ ನಮ್ಮ ತಂದೆ ಖುಷಿ ಪಡ್ತಾರೆ ಕಲ್ ತಕೊಂಡು ನೋಡಿದ್ರು ಜನ ಅಂತ ಅದು ಕಲ್ಲಲ್ಲ ಅದು ಕಲ್ಲಿಗೆ ದುಡ್ಡು ಸುತ್ತದು ಓಹೋ ಹಿಂಗ್ ಒಡಿಯೋದು ಅದು ಬಂದ್ ಬೀಳೋದು ಇದು ಎತ್ಕೊಳ್ಳೋದು ಏನೇ ಲಂಬೋದ್ರ ಬೆಳಗ್ಗೆದ್ದು ಯಾವುದೋ ಹುಡುಗಿ ಫೋಟೋ ಪೂಜೆ ಮಾಡ್ತಿದ್ಯಾ ಇವಳು ನನ್ನ ಪಾಲಿಗೆ ಬೇಡಿದ ವರ ನೀಡುವ ಕಾಮಧೇನು ಆದರೂ ಆಗಬಹುದು ಅದಕ್ಕೆ ನಾನು ಪರಮೇಶ್ವರ ನಿನ್ನೆ ಫೋನ್ ಮಾಡಿದ್ರು ನಿನ್ನೆ ಪ್ರಭಾಕರ್ ಸರ್ ಅಲ್ಲ ಅವರ ಜೊತೆ ಇನ್ನ ಇದ್ದ ಜೊತೆಗೆ ಇರ್ತಾನೆ ಸರ್ ಸರ್ ಕಲಾ ಮಾಧ್ಯಮ ಹೇಗಿದ್ದೀರಿ ಸರ್ ಚೆನ್ನಾಗಿ ಓಕೆ ಸ್ನೇಹಿತರೆ ಆತ್ಮೀಯರೇ ನಮಸ್ಕಾರ ಸ್ವಾಗತ ಕಲಾ ಮಾಧ್ಯಮಕ್ಕೆ ಸ್ನೇಹಿತರೆ ನಮ್ಮ ಹಿರಿಯ ಕಲಾವಿದರಾದ ಕನ್ನಡದ ಹಿರಿಯ ಕಲಾವಿದರಾದ ರತ್ನಾಕರ್ ಅವರನ್ನ ನಾವು ಮರೆಯಕ್ಕೆ ಸಾಧ್ಯವಾ ಸಾಧ್ಯವಾ ರತ್ನಾಕರ್ ಮಗ ರಾಘವೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ ಮೈಸೂರಿನವರು ಸೋ ರಾಘವೇಂದ್ರ ಅವರಿಗೆ ನಮಸ್ಕಾರ ನಮಸ್ಕಾರ ನಿಮ್ಮ ತಂದೆಯವರ ಬಹುದೊಡ್ಡ ಅಭಿಮಾನಿಗಳು ನಾವು ಈ ಸಂದರ್ಶನ ಸಾಧ್ಯವಾಗಿಸಿದ ಪ್ರಭಾಕರ್ ಅವರಿಗೆ ಧನ್ಯವಾದ ಅವರೇ ಮಾತಾಡಿದ್ದಾರೆ ಹಿರಿಯ ಜೀವಿ ನಟನೆ ಮತ್ತು ಡೈರೆಕ್ಷನ್ ಸುಮ್ಮನೆ ಮಾಡಿದಾರಂತೆ ಅವರು ವಿಶೇಷವಾದ ಕಂಠನ ಅದು ಕೇಳೋದಕ್ಕೆ ಒಂದು ಮಜಾ ಅದು ಸ್ವಲ್ಪ ನಮ್ಮ ಮುಸುರಿ ಕೃಷ್ಣಮೂರ್ತಿ ಆ ಥರದ ಹೋಲ್ತಾ ಇರ್ತದೆ ತುಂಬ ಸುಮಾರು ಪಿಕ್ಚರ್ಗಳು ಮಾಡಿದ್ದಾರೆ ಸತ್ಯ ಹರಿಶ್ಚಂದ್ರದಿಂದ ಸುಮಾರು ಇಲ್ಲಿವರೆಗೂ ಗುರು ಶಿಷ್ಯರು ಆ ಸಿನಿಮಾಗಳೆಲ್ಲ ನಾವು ಮರೆಯೋಕೆ ಆಗ್ತದ ಅಂಥ ರತ್ನನ ಮಕ್ಕಳು ಇವರು ಅವರ ಇತಿಹಾಸಗಳನ್ನ ಇನ್ನೊಂದು ಈಗೇನಾಗಿದೆ ಎಲ್ಲ ಹಿರಿಯ ತಲೆಗಳು ಮರೆ ಮಾಡ್ತಾ ಇದ್ದಾರೆ ಯಂಗರ್ ಜನರೇಷನ್ಗೆ ಅವ್ರು ಯಾರು ಅಂತಲೇ ಗೊತ್ತಾಗ್ತಾ ಇಲ್ಲ ಅಟ್ಲೀಸ್ಟ್ ಒಂದು ಪರಿಚಯ ಮಾಡಿಕೊಟ್ರೆ ಇಂಥ ನಟನೆಗಳು ಇಂಥ ಕಲಾವಿದರು ಇದ್ರು ಅನ್ನೋದಕ್ಕೆ ಒಂದು ದಾಖಲೆ ಇದ್ದರೆ ಅವ್ರಿಗೂ ಒಂದು ಆತ್ಮಕ್ಕೆ ಶಾಂತಿ ಸಿಗ್ತದೆ ಆದ್ದರಿಂದ ಅದೊಂದು ಆ ಶೋಧನೆ ಮಾಡೋಣ ಆ ಮನುಷ್ಯಂದು ಆಳ ಉದ್ದ ಹೇಗಿತ್ತು ಸಿನಿಮಾ ರಂಗಕ್ಕೆ ಹೇಗೆ ಬಂದರು ಅವರು ಹೇಗೆ ಡೈರೆಕ್ಷನ್ ಮಾಡಿದ್ರು ಒಳ್ಳೊಳ್ಳೆ ರಾಜ್ಕುಮಾರ್ ಪಿಕ್ಚರ್ಗೂ ಡೈರೆಕ್ಷನ್ ಮಾಡಿದ್ರಂತೆ ಹೌದು ಇಂಥ ವಿಚಾರಗಳನ್ನ ನಾವು ಹಂಚ್ಕೊಳ್ಳೋಣ ನಿಮ್ಮ ಹತ್ರ ಅಂತೇಳಿ ಬಂದಿದ್ದೀವಿ ನಿಮ್ಮ ಆಶೀರ್ವಾದ ಬೇಕು ನಮಸ್ಕಾರ ಮುಂದಕ್ಕೋಗೋಣ ಅಲ್ಲ ರತ್ನಾಕರ್ ಅವ್ರ ಮಗ ರಾಘವೇಂದ್ರ ಅವರು ಇದ್ದಾರೆ ನಾವು ಶುರು ಮಾಡೋಣ ರಾಘವೇಂದ್ರ ಸರ್ ಈ ಜಾಗದ ಬಗ್ಗೆ ಹೇಳಿ ಜಾಗದಿಂದ ಶುರು ಮಾಡೋಣ ಇದು ಏನಂದ್ರ ಇದೊಂದು ಪಾರ್ಕ್ ಆಗಿತ್ತು ಇದು ನಮ್ಮ ತಂದೆ ಹೋಗಿದ್ದ ದಿವಸ ಏನಾಯ್ತು ಅಲ್ಲಿ ನಮ್ಮ ಮನೆ ಮುಂದೆ ನಾವು ಇಟ್ಕೊಂಡಿದ್ವಿ ಇಟ್ಕೊಂಡಾಗ ಏನಾಯ್ತು ಈಗ ಇಲ್ಲಿ ಇದಾಗಿರ್ತಾರಲ್ಲ ಯಾರು ಕಾರ್ಪೊರೇಟರ್ ಅಂತ ಅವ್ರು ಆಗಿರ್ತಾರಲ್ಲ ಅವ್ರು ಬಂದು ನನ್ನನ್ನು ಕೇಳಿದ್ರು ನಾನು ಒಪ್ಪಲಿಲ್ಲ ಅದೇಪ್ಪ ನಮ್ಮ ತಂದೆ ಅಷ್ಟೆಲ್ಲ ಯಾತಕ್ಕೆ ನಮಗೆ ಅವೆಲ್ಲ ಆ ಥರ ಅಂತ ಮನೆಗೆ ಯಾಕೆ ನನ್ನನ್ನು ಕೇಳಿದ್ರು ಅಂದರೆ ನಾನು ಹಿರಿ ಮಗ ಅಂತ ನನಗೊಂದು ಇದು ಕೊಟ್ಟರು ಜವಾಬ್ದಾರಿ ಒಂದು ಕೊಟ್ಟರು ಇದೊಂದು ಜವಾಬ್ದಾರಿ ಕಣ್ರಿ ನಿಮಗೆ ಏನು ಸರ್ ಅಂತ ಅಂದೆ ಯಾಕೆಂತಂದರೆ ಎಷ್ಟೋ ಜನ ಸಾವಿರಾರು ಜನ ಜನ ದರ್ಶನ ಮಾಡಬೇಕು ಅಂತ ಇರ್ತಾರೆ ನೀವು ಮನೆಯೊಳಗೆ ಇಟ್ಕೊಂಡ್ಬಿಟ್ರೆ ದರ್ಶನ ಮಾಡೋದು ಕಷ್ಟ ಆಗುತ್ತೆ ಆ ಥರ ಮಾಡಬೇಡಿ ಡಿಸಿಷನ್ನು ನಿಮ್ಮದೇ ನೋಡಿ ಒಳ್ಳೆ ಡಿಸಿಷನ್ ತಗೊಳ್ಳಿ ಅದು ನಿಮಗೆ ಬಿಟ್ಬಿಡ್ತೀನಿ ಅಂತ ಹೇಳಿದ್ರು ಅದಾದಮೇಲೆ ನಾನು ಒಂದು ನಾನು ಬೇಡ ಅಂತಲೇ ಹೇಳಿದ್ದೆ ಎರಡು ಮೂರು ನಿಮಿಷ ನಾನು ಯೋಚನೆ ಮಾಡಿ ಕೊನೆಗೆ ಇದು ಮಾಡಿದೆ ಸರಿ ಸರ್ ನೀವು ಹೇಗೆ ಏನು ಮಾಡ್ತೀರಾ ನಿಜವಾಗಲೂ ಅಭಿಮಾನಿಗಳ ದೇವರು ಅಂತ ಹೇಳಿದಾರಲ್ಲ ನಿಜ ಆ ಅಭಿಮಾನಕ್ಕೆ ನಾವು ಮಕ್ಕಳಾದವ್ರು ನಾವು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕೆ ಗೊತ್ತಾ ಅಭಿಮಾನ ಅಂದರೆ ಆ ದಿವಸ ತಗೊಂಡು ಬಂದರು ಇಲ್ಲಿ ಇಟ್ಟರು ಸಾವಿರಾರು ಜನ ದರ್ಶನ ಮಾಡಿದ್ರು ದರ್ಶನ ಮಾಡಿದ್ದು ಏನಾಯಿತು ದರ್ಶನ ಮಾಡಿದ್ರು ಆಮೇಲೆ ಮಳೆ ಬಂತು ಮಳೆ ಬಂದಾಗ ಏನು ಮಾಡೋದು ಹುಡುಗರು ಮಕ್ಕಳು ಯಾರ್ಯಾರಿದ್ದರು ಎಲ್ಲ ಸೇರಿಕೊಂಡು ಒಂದು ಎಲ್ಲ ಟಾರ್ಪಲ್ಲೆಲ್ಲ ಹಾಕಿ ಎಲ್ಲ ಮಾಡಿ ಒಂದು ವ್ಯವಸ್ಥೆ ಮಾಡಿದ್ರು ಅವರೇ ಅಭಿಮಾನಿಗಳೇ ಅಭಿಮಾನಿಗಳು ನಾನು ಹೇಳ್ತಾ ನಾವಲ್ಲ ಅಲ್ಲ ನಾವು ಮಾಡ್ತೀವಿ ಅಂತ ಹೇಳಿದ್ರು ಮೊದಲೇ ಹ್ಞೂ ಅಭಿಮಾನಿಗಳು ಬಂದು ಇಲ್ಲ ಸರ್ ನಾನು ನಡೆದಿದ್ದು ನಾನು ಹೇಳ್ತಾ ಇದ್ದೀನಿ ಅಭಿಮಾನಿಗಳು ಬಂದು ಎಲ್ಲ ಮಾಡಿ ನಿಜವಾಗ್ಲು ಅದೇ ಅಭಿಮಾನ ಸರ್ ಆ ಅಭಿಮಾನಕ್ಕೆ ನಾವು ಬೆಲೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ ಅಭಿಮಾನ ಅನ್ನೋದೇ ಅವತ್ತು ನನಗೆ ಗೊತ್ತಾಯ್ತು ಅಭಿಮಾನ ಅನ್ನೋದು ಒಂದು ದೊಡ್ಡದು ಹಾಗೆ ಅಂತ ಯಾವಾಗ ತಿಳ್ಕೊಂಡು ನಿಮ್ಮ ತಂದೆಯವರು 2010 ಸೆಪ್ಟೆಂಬರ್ 21ನೇ ತಾರೀಕು ಓಹೋ 11 ವರ್ಷ ಆಗೋಯ್ತು ಹೌದು ಸರ್ 11 ವರ್ಷ ಆಯ್ತು ನೋಡಿ ನಮ್ಮ ರತ್ನಾಕರ್ ಅವ್ರು ತೀರ್ಕೊಂಡು ಎಷ್ಟು ವಯಸ್ಸು ಅವ್ರಿಗಾಗ 1930 ಇಸ್ವಿ ನಮ್ಮ ತಂದೆ 1930 79 ವರ್ಷ ಎಷ್ಟು 79 ಆವಾಗ ಈಗಿದ್ದರೆ ಹಾಂ
ತೊಂಬತ್ತೊಂದು ವರ್ಷ ಇದ್ದಿದ್ರೆ ತೊಂಬತ್ತೊಂದು ವರ್ಷ ಬಟ್ ಹತ್ತತ್ರ 80 ವರ್ಷ ತುಂಬು ಜೀವನ. ಹೌದು 80 ವರ್ಷ ತುಂಬಿ ಜೀವನ ನಡೆಸಿದ್ದಾರೆ. ಬನ್ನಿ ಸ್ನೇಹಿತರೆ, ಎಂತ ಒಳ್ಳೆ ವಿಷಯ ನೋಡಿ. 80 ಜೀವನ ಮತ್ತು ಆರೋಗ್ಯ ಹೆಂಗಿದ್ರು, ತುಂಬಾ ಚೆನ್ನಾಗಿ ಆರೋಗ್ಯವಾಗಿದ್ರು. ಆಮೇಲೆ ನನಗೊಂದು ಹೇಳ್ತಿದ್ರು, ಹೊಟ್ಟೆ ಕಮ್ಮಿ ಮಾಡ್ಕೋ ಅಂತ. ಅದೊಂದು ಜ್ಞಾಪಕ ಬರುತ್ತೆ ನನಗೆ. ಅವ್ರ ಕರೆಕ್ಟ್ ಹೊಟ್ಟೆ ಏನಿರಲಿಲ್ಲ ಅವ್ರಿಗೆ, ಎಷ್ಟು ಸ್ಲಿಮ್ ಬಾಡಿ, ಸಿನಿಮಾಗೆ ಬಾಡಿ ಏನ್ ಬೇಕು ಆ ತರ ಮಾಡ್ಕೊಂಡಿದ್ರು. ಯಾವ್ದೇ ಸಿನಿಮಾ ನೋಡಿ, ನಮ್ ತಂದೆ ಹೊಟ್ಟೆ ಇರ್ಲಿಲ್ಲ. ಆಮೇಲೆ ಬೇರೆ ಯಾವ ತರನು ಅಭ್ಯಾಸ ಇರ್ಲಿಲ್ಲ, ಆರೋಗ್ಯ ಮಾತ್ರ ಚೆನ್ನಾಗಿ ಇಟ್ಕೊಂಡಿದ್ರು. ಆಮೇಲೆ ಮೂರ್ ಜನ ಮಕ್ಳನ್ನ ಒಂದ್ ದಿವ್ಸ ಕರೆದ್ರು. ಏ ಬಂಡ್ರಪ್ಪ, ಮೂರ್ ಜನನು ಹೋಗಿ ಕುತ್ಕೊಂಡ್ವಿ ನೋಡಪ್ಪ. ಈಗ ಸ್ವಲ್ಪ ದಿನ ಕಳೆದ್ಮೇಲೆ ನನ್ಗೆ ಆರೋಗ್ಯ ವ್ಯತ್ಯಾಸ ಆಗುತ್ತೆ, ನಾನು ನೋಡ್ಕೊಂಬಿಡಿ, ಆಲಸ್ಯ ಮಾಡಿಬಿಡಿ ಅಂತ ಹೇಳಿದ್ರು. ಅಯ್ಯೋ, ನೋಡ್ಕೊಳ್ಳ ಈಗ ಅಪ್ಪ ಅಪ್ಪ ಆಗಲಿ ಅಮ್ಮ ಆಗಲಿ ಯಾರು ಮಕ್ಕಳು ಯಾರು ನೋಡ್ಕೊಳ್ಳಲ್ಲ ಅಂತಾರೆ. ಹಾಗೆ ಹಂಗೆ ಮುಂಚಿತವಾಗಿ ಹೇಳಿದ್ರು, ಅದು ಹಂಗೆ ಆಗೋಯ್ತು. ಯಾಕಂದರೆ ಅವ್ರಿಗೊಂದು ಸ್ವಲ್ಪ ಸ್ವಾಭಿಮಾನ ಅಂತ ಇರುತ್ತೆ, ಅವ್ರು ಬೆಳೆದಿರ್ತಾರಲ್ಲ. ಕೊನೆಗಾಲದಲ್ಲಿ ಒಂದು ಸುಖವಾಗಿ ನಾವು ಅಂತ್ಯ ಮಾಡೋಣ, ಕೇರ್ಲೆಸ್ ಆಗಿ ಸಾಯೋದು ಬೇಡ ಅಂತ ಅವ್ರ ಮನಸ್ಸಿಗೆ ಬಂದಿರ್ತದಲ್ಲ, ಆ ವಿಚಾರ ನಿಮ್ಮನ್ನು ಹೇಳಿರ್ತಾರೆ, ನೋಡಪ್ಪ ಆ ಥರ ಮಾಡಬೇಡಿ, ಒಂದು ಸ್ವಲ್ಪ ಕೊನೆಯಲ್ಲಿ ಪ್ರೀತಿಯಿಂದ ಕಳ್ಕೊಡಿ ಅಂತ ಹೇಳಿರ್ತಾರೆ. ಅಲ್ಲ ಅದೇ ಅದನ್ನೇ ನಾನು ಹೇಳಿದ್ದು. ಅವ್ರ ಮೂಲ ಯಾವರು, ಏನು ಅವ್ರ ಹಿನ್ನೆಲೆ? ಹಾಂ, ಇದು ಕೊಲ್ಲೂರು ಮೂಕಾಂಬಿಕಾ ತಾಯಿ ದೇವಸ್ಥಾನ ಇದೆಲ್ಲ ದಕ್ಷಿಣ ಕನ್ನಡ, ಅಲ್ಲಿಯವರು ನಮ್ಮ ತಂದೆ. ಅಲ್ಲಿ ಹುಟ್ಟಿ ಅಲ್ಲಿ ಬೆಳೆದು ಅಲ್ಲಿ ದೇವಸ್ಥಾನದ ಅರ್ಚಕರ ಮಗನಾಗಿ ಅವರಿದ್ದರು. ಓ, ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದ ಅರ್ಚಕರ ಮಗ. ಹೌದು, ವೀರಭದ್ರ ಸ್ವಾಮಿ ದೇವಸ್ಥಾನ ಅಂತ ಅಲ್ಲಿ ಇದೆ. ಅಲ್ಲಿ ಆ ಪ್ರಾಂಗಣದಲ್ಲಿ ಮೂಕಾಂಬಿಕಾ ದೇವಸ್ಥಾನದ ಪ್ರಾಂಗಣ ಇರುತ್ತಲ್ಲ, ಪ್ರಾಂಗಣದಲ್ಲಿ ಗಣೇಶ ಈಶ್ವರ ಈಶ್ವರನ ದೇವಸ್ಥಾನದಲ್ಲಿ ನಮ್ಮ ತಾತ ಪೂಜೆ ಮಾಡ್ತಾರೆ. ಅವ್ರ ಮಗ ರತ್ನಾಕರ್ ಅವರು. ಹೌದು, ಅವ್ರ ಮಗ ರತ್ನ. ಅವ್ರ ಪೂರ್ತಿ ಹೆಸರೇನು ಸರ್? ರತ್ನಾಕರ್ ಅಷ್ಟೇ. ಓಕೆ ಓಕೆ. ಮತ್ತೆ ಅಲ್ಲಿಂದ ಅರ್ಚಕರ ಮಗ ಹೇಗೆ ಕಲಾವಿದ್ರಾದ್ರು, ಹೇಗೆ ಬಂದರು, ಏನ? ಅದೇನಾಯಿತು ಅಂದರೆ, ನಮ್ಮ ತಂದೆ ತುಂಬ ಚೆನ್ನಾಗಿ ಹಾಡು ಹೇಳ್ತಿದ್ರಂತೆ. ಹಾಡು ಹೇಳ್ತಿದ್ದವರು ಏನಾಯಿತು, ಒಬ್ಬರು ಅಲ್ಲಿ ನಮ್ಮ ತಂದೆಗೆ ತುಂಬ ಚೆನ್ನಾಗಿ ಹಾಡು ಹೇಳ್ತಾನೆ, ಮುಂದಕ್ಕೆ ದೊಡ್ಡ ಸಂಗೀತಗಾರ ಆಗಿಬಿಡ್ತಾನೆ, ಇವ್ರನ್ನ ಕಳಿಸಿ ಒಂದು ಚೆನ್ನಾಗಿ ವಿದ್ಯಾಭ್ಯಾಸ, ಸಂಗೀತ ವಿದ್ಯಾಭ್ಯಾಸ ಇದೆಯಲ್ಲ ಕಲಿಸಿ ಅಂತ ನಮ್ಮ ತಾತಂಗೆ ಹೇಳ್ತಾರಂತೆ. ಅಲ್ಲಿಯವರು ಊರಿನವರು ಯಾರೋ ಒಬ್ಬರು ಭೇಟಿ ಮಾಡಿದಾಗ ಈಗ ದೇವಸ್ಥಾನಕ್ಕೆ ಯಾರ್ಯಾರೋ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಹೋದಾಗ ಅವ್ರ ಕಣ್ಣಿಗೆ ನಮ್ಮ ತಂದೆ ಬಿದ್ದಿರ್ತಾರೆ. ಬಿದ್ದಾಗ ವಾಯ್ಸ್ ಎಲ್ಲ ಕೇಳಿ, ಹ್ಞೂ ಚೆನ್ನಾಗಿ ಆಡ್ತೀಯಪ್ಪ ನೀನು, ಮುಂದಕ್ಕೆ ಚೆನ್ನಾಗಿ ಆಗ್ತೀಯ, ಹಾಗೆ ವಿದ್ವಾಂಸ ಆಗ್ತಾನೆ, ಸಂಗೀತ ವಿದ್ವಾಂಸ ಆಗ್ತಾನೆ, ಸಂಗೀತ ಕಲಿಸಿ ಅಂತ ನಮ್ಮ ತಾತಂಗೆ ಹೇಳ್ತಾರಂತೆ. ನಮ್ಮ ತಾತ ಬೈತಾರಂತೆ, ಏಯ್ ಬುದ್ಧಿ ಇದೇನಪ್ಪ, ನನಗೆ ಇರೋದೇ ಒಬ್ಬ ಮಗ, ನಾನು ಅವನ್ನ ಎಲ್ಲೂ ಕೊಡಲ್ಲ, ಎಲ್ಲೂ ಬಿಡೋಲ್ಲ, ಸಂಗೀತ ಎಲ್ಲ ನಮಗೆ ಬೇಡ, ನನ್ನಂಗೆ ಅರ್ಚಕನಾಗೆ ಅವನು ಇರಬೇಕು. ಯಾಕಂದ್ರೆ ನಮ್ಮ ತಾತನಿಗೆ ಒಂದು ಊರು ಆಸ್ತಿನೇ ಇತ್ತು, ಒಂದು ಊರು ಆಸ್ತಿ ಅಂದರೆ ಒಂದು ಇಡೀ ಊರೇ ಅವ್ರದ್ದು, ಒಂದು ಊರು ಅಲ್ಲಿ ಆ ಗ್ರಾಮ ಅಂತ ಏನು ಹೇಳ್ತಾರೆ ನನಗೆ ಜಾಸ್ತಿ ಗೊತ್ತಿಲ್ಲ, ನನಗೆ ಗೊತ್ತಿರೋದು ನಾನು ಹೇಳ್ತೀನಿ. ಒಂದು ಆಸ್ತಿ ಇತ್ತಲ್ಲ, ಅರ್ಚಕನಾಗಿ ಬೆಳೀಲಿ ಅವನು, ಜೀವನ ಚೆನ್ನಾಗಿರುತ್ತೆ, ಜೀವನ ಚೆನ್ನಾಗಿರುತ್ತೆ, ಹಾಗೆ ಈ ಸಂಗೀತ ಇದೆಲ್ಲ ನಮಗೆ ಬೇಡ ಹಾಗೆ ಅಂತ ಹೇಳ್ತಾರಂತೆ. ಆಮೇಲೆ ನಮ್ಮ ತಂದೆಗೆ ಬೇಜಾರಾಗುತ್ತಂತೆ, ಅಯ್ಯೋ ಅದೇನಪ್ಪ ನಾನು ಹಾಡು ಹೇಳ್ತೀನಿ, ನಾನು ಒಳ್ಳೆ ಸಂಗೀತಗಾರನಾಗಬೇಕು ಅಂತ. ಆಮೇಲೆ ಅದಾದಮೇಲೆ ಡಾಕ್ಟರ್ ಶಾಸ್ತ್ರಿ ಅಂತ ಒಬ್ಬರು ಸಿಗ್ತಾರೆ, ಬರ್ತಾರೆ ಅಲ್ಲಿ ದೇವಸ್ಥಾನಕ್ಕೆ ಬರ್ತಾರಲ್ಲ ಸರ್, ಅದು ನೋಡ ನೋಡಿ ಎಲ್ಲೆಲ್ಲೋ ಬರ್ತಾರೆ, ಇನ್ನು ನಾವಿಲ್ಲಿ ನಿಂತ್ಕೊಂಡ್ವಿ ಹೆಂಗೆ. ಹಾಗೆ ದೇವಸ್ಥಾನಕ್ಕೆ ಬಂದ ಡಾಕ್ಟರ್ ಶಾಸ್ತ್ರಿ ಅಂತ, ಅಂಥದ್ದು ಶಾಸ್ತ್ರಿ ಅವ್ರ ಹೆಸರು ಮರ್ತಿದ್ದೀನಿ, ಶಾಸ್ತ್ರಿ ಅಂತ ಅವರು ಇದು ಗಮನಿಸಿರ್ತಾರಂತೆ. ಈ ಮಾತು ಗಮನಿಸ್ಬಿಟ್ಟು ಇವರೇ ಭಟ್ರೆ ಮಂಜುನಾಥ್ ಭಟ್ರು ಅಂತ ನಮ್ಮ ತಾತ, ಭಟ್ರೆ ಒಂದು ಕೆಲಸ ಮಾಡಿ, ನಿಮ್ಮ ಮಗ ಸಂಗೀತ ಅಭ್ಯಾಸ ಮಾಡೋದು ಬೇಡ, ಚೆನ್ನಾಗಿ ಓದಲಿ ಅಂತ ಹೇಳಿ ಪೂಸಿ ಮಾಡ್ತಾರಂತೆ ನಮ್ಮ ತಾತನ. ಅವ್ರು ಹೇಳಿದ ಮಾತು ನೀವು ಕೇಳ್ಕೋಬೇಕು, ನಾನು ಹೇಳೋ ಮಾತು ನೀವು ಕೇಳಬೇಕು, ಕೇಳೋಂಗೆ ಮಾಡ್ತಾರಂತೆ. ಮಾಡಿಬಿಟ್ಟು ಆ ಶಾಸ್ತ್ರಿ ತಗೊಂಬಂದು ಮೈಸೂರಲ್ಲಿ ಎಲ್ಲ ಚೆನ್ನಾಗಿದೆ ಹಾಗೆ ಹಾಗೆ ಪೂಸಿ ಮಾಡೋದು, ಪೂಸಿ ಮಾಡಿ ನಮ್ಮ ಅಪ್ಪನ ಎತ್ತಾಕೊಂಡು ಕರ್ಕೊಂಡು ಬರ್ತಾರೆ ಮೈಸೂರಿಗೆ. ಏನು ಗೊತ್ತಿಲ್ಲದೆ ಇರೋ ಹುಡುಗ,
ಆ ಕಾಲದಲ್ಲಿ 10-12 ವರ್ಷದ ಹುಡುಗ ಬಂದು ಮೈಸೂರಲ್ಲಿ ಬೀಳ್ತಾರೆ. ಮೈಸೂರಲ್ಲಿ ಬಿದ್ದಾಗ ಶಾಸ್ತ್ರಿ ಏನು ಮಾಡ್ತಾರೆ, ಆ ಡಾಕ್ಟರ್ ಆನಂದ್ ಶಾಸ್ತ್ರಿ ಅಂತ ಅವ್ರು ಕರ್ಕೊಂಬಂದರು. ಡಾಕ್ಟರ್ ಆನಂದ್ ಅಂತ ನಾನು ಓದಿಸ್ತೀನಿ, ನಾನು ಡಾಕ್ಟರ್ ಮಾಡ್ತೀನಿ, ಅದು ಮಾಡ್ತೀನಿ, ಪುಷಿ ಅಂತಂದಮೇಲೆ ಏನೋ ಹೇಳಿರ್ತಾರಲ್ಲ ಮಾಡ್ತೀನಿ ಅಂತ ಕರ್ಕೊಂಡು ಬರ್ತಾರಂತೆ. ಕರ್ಕೊಂಬಂದು ಇಲ್ಲಿ ಕೆಲಸ ಮಾಡೋ ಅಂತಾರಂತೆ, ಅವರು ಡಾಕ್ಟರ್ ಶಾಪಲ್ಲಿ ಕೆಲಸ ಹಾಕಿಟ್ಕೋತಾರಂತೆ. ಓ ಅಲ್ಲ, ಓದಿ ನನ್ನ ಓದಿಸ್ತೀನಿ ಅಂತ ನಮ್ಮ ಅಪ್ಪ ಅಜ್ಜಿಗೆ ಹೇಳ್ಬಿಟ್ಟು ಕರ್ಕೊಂಡು ಬಂದ್ರಿ ನೀವು, ನೋಡಿದ್ರೆ ಇಲ್ಲಿ ತಟ್ಟೆ ತೊಳಿ ಕೆಲಸ ಮಾಡು ಅಂತ ಹೇಳ್ತೀರಾ. ಇದು ಸ್ವಲ್ಪ ದಿನ ಮಾಡಿದ್ರಂತೆ. ಅದೆಲ್ಲಿ ಜಾಗ ಅಂದರೆ ಮೈಸೂರು ಸೀತಾವಿಲಾಸ್ ಛತ್ರ. ಸೀತಾವಿಲಾಸ್ ಛತ್ರ ಗೊತ್ತಲ್ಲ ಸರ್ ನಿಮಗೆ? ಸೀತಾವಿಲಾಸ್ ಛತ್ರ ಈ ಶಾಂತಲ ಥಿಯೇಟ್ರ್ ಆಪೋಸಿಟ್ ಈ ಕಡೆಗೆ. ಹಾಂ ಹೌದು, ಇವ್ರಿಗೆ ಗೊತ್ತಾಯ್ತು. ಆಯ್ತಾ, ಸೀತಾವಿಲಾಸ್ ಛತ್ರಕ್ಕೆ ಕರ್ಕೊಂಡು ಬಂದು ನಮ್ಮ ಅಪ್ಪನ ಅಲ್ಲಿ ಬೋಮ ಒಂದು ಈ ಕಡೆ ಶಾಪು ಅಲ್ಲೇ ಮನೆ ಇದ್ದಂಗೆ ಅಟ್ಯಾಚ್ ಸೀತಾವಿಲಾಸ್ ಛತ್ರ ಗೊತ್ತಲ್ಲ ಕಾಂಪೌಂಡ್. ಹಾಂ, ಕರ್ಕೊಂಡು ಬಂದು ಬಿಟ್ಟಾಗ ತಗೊಳ್ಳಿ ಸಿನಿಮಾದವರು ಜಾಡು ಶುರುವಾಯ್ತು ಅಲ್ಲಿ. ಸಿನಿಮಾದವ್ರ ಈ ಸಿನಿಮಾದವ್ರು ಇರ್ತಾರಲ್ಲ ಹರಟೆ ಹರಟೆ ಮಾಡೋಕ್ಕೆ, ಅದು ಆ ಕಾಲದ ಡಿಕ್ಕಿ ಮಾದ್ರವ್ ಅಂತ ಆರ್ಟಿಸ್ಟು ನಿಮ್ಗೆ ಗೊತ್ತಿರಬೇಕು. ಅವರು ನಮ್ಮ ದೊಡ್ಡಪ್ಪ ಅವರು ಸೊರಟೇಶ್ವರವರು. ಸೊರಟೇಶ್ವರ ನಿಮ್ಮ ದೊಡ್ಡಪ್ಪ ಹೇಳ್ತೀನಿ ಕತೆ. ಸೊರಟೇಶ್ವರವರು ಇದ್ದರು. ಸಂಜೆ ಇನ್ನೇನು ಕೆಲಸ, ಬೆಳಗ್ಗೆ ಮಧ್ಯಾಹ್ನ ಊಟ ಮಾಡಿರ್ತಾರೆ, ಸಂಜೆ ಕರಗಿಸ್ಬೇಕಲ್ಲ, ಹರಟೆ ಹೊಡಿಬೇಕಲ್ಲ. ಸಿನಿಮಾದವರು ಅವನು ಹಂಗೆ ಇವನು ಹಿಂಗೆ ಅದು ಇದು ಮಾತಾಡತ್ತಾರಲ್ಲ, ಬಂದು ಮಾತಾಡ್ತಾರಂತೆ. ಕೂತ್ಕೊಂಡು ಕೂತ್ಕೊಂಡಾಗ ಯಾರೋ ಅಳ್ತಿದ್ದ ಶಬ್ದ ಕೇಳಿದ್ರು. ಯಾರೋ ಅಳ್ತಾ ಇದ್ದಾನಲ್ಲ ಏನು, ಡಿಕ್ಕಿ ಮಾದರವ್ ಕರ್ಕೊಂಡು ಬರ್ತ. ಡಿಕ್ಕಿ ಮಾದರವ್ ಅವ್ರಿಗೆ ಕೇಳ್ತಂತೆ. ಯಾರು ಹೇಳೋದು? ನಮ್ಮ ತಂದೆ. ಓ, ಅಲ್ಲಿ ಹೇಳೋದು? ಹಾಂ, ಅಲ್ಲಿ ಹತ್ತಂಗೆ ಅಳೋದು ಅಂತ ಒಂದು ಫೀಲಿಂಗು, ಏನೋ ಒಂಥರ ಫೀಲ್ ಮಾಡಿಕೊಂಡು ಓ ಹಿಂಗಾಗೋಯ್ತು ನನ್ನ ಜೀವನ. ಯಾರಪ್ಪ ನೀನು, ಏನಪ್ಪ ಬರ್ತೇನಪ್ಪ ನನ್ನ ಜೊತೆ ಅಂತ ಡಿಕ್ಕಿ ಮಾದರವ್ ಕರ್ಕೊಂಬರ್ತಾರಂತೆ. ಕರ್ಕೊಂಬಂದು ನೀನು ನಾಟಕ ಮಾಡ್ತೀಯಾ ಹಾಗೆ ಹೀಗೆ ಅಂತ ಹೇಳ್ತಾರಂತೆ. ಹ್ಞೂ ಮಾಡ್ತೀನಿ, ನಾನು ಹಾಡು ಹೇಳ್ತೀನಿ. ನೀ ಹಾಡು ಹೇಳ್ತೀಯಾ ಗೊತ್ತು? ಹೆಂಗೆ ಡಿಕ್ಕಿ ಮಾದರವ್ ಸ್ವಲ್ಪ ದಿನ ಕರ್ಕೊಂಡು ಬಂದು ಅದಾದಮೇಲೆ ಸೊರಟೇಶ್ವರವರು ಅವರು ಕೈಗೆ ತಗೊಳ್ತಾರೆ. ನಮ್ಮ ತಂದೆ ನಾವು ಕೈ ಹಿಡಿತಾರಂತೆ. ಕೈ ಹಿಡಿದು ನಾಟಕಗಳೆಲ್ಲ ಅಭ್ಯಾಸ ಮಾಡಿಸಿ ಪಾತ್ರ ಕೊಟ್ಟು ಹಾಡು ಹೇಳೋದು ಎಲ್ಲ ಅವ್ರ ಜೊತೆನ ಇಟ್ಕೊಂಡು ಅವ್ರ ತಮ್ಮನಂತೆ 56 ವರ್ಷ ಇಬ್ಬರೂ ಅಣ್ಣ ತಮ್ಮಂದ್ರ ಥರ ಬೆಳೀತಾರೆ. ಓ, ಸ್ವಂತ ಅಣ್ಣ ತಮ್ಮಂದ್ರಲ್ಲ ಅವರು, ಅಣ್ಣ ತಮ್ಮಂದ್ರ ಥರ ಆ ಬಾಂಧವ್ಯ. ಬಾಂಧವ್ಯ ನಾನು ಕಣ್ಣು ಕಟ್ಟಂಗೆ ನೋಡ್ತೀನಲ್ಲ, ನನ್ನ ತಮ್ಮನೇ ಇವತ್ತು ನನ್ನ ಹತ್ರ ಮಾತಾಡಲ್ಲ. ನಿಜವಾಗ್ಲು ಒಂದು ಮನೆ ಇದೆ ಪಕ್ಕದ ಬೀದಿನಲ್ಲಿ, ಮನೆ ಸೂರ್ಯಟಸ್ವತ್ತವ್ರ ಮನೆ ಇಲ್ಲೇ ಪಕ್ಕದ ಬೀದಿ. ಸೂರ್ಯಟಸ್ವತ್ತವ್ರು ಬರ್ತಾರೆ, ಅವ್ರು ನಮ್ಮ ತಂದೆಗೆಲ್ಲ ಹೇಳ್ಕೊಡ್ತಾರೆ, ಪಾತ್ರಗಳು ಮಾಡೋದೆಲ್ಲ ಮಾಡ್ತಾರೆ, ಜೊತೆಯಲ್ಲಿ ಇಟ್ಕೊಳ್ತಾರೆ, ಹಾಗೆ ಅದನ್ನು ಮುಂದುವರಿಸ್ತಾರೆ. ಕರ್ಕೊಂಡು ಬಂದು ಮನೆಗೆ ಇಟ್ಕೊಳ್ತಾರೆ, ಅಲ್ಲಿ ತಕ್ಕ ಬಂದುಬಿಡ್ತಾರೆ. ಒಂದು ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಅವೆಲ್ಲ ಬೆಳೀತೀವಿ. ಯಾವ ನಿಜಕ್ಕೂ ಅಣ್ಣ ತಮ್ಮಂದರು ಆ ಥರ ಇರೋದಿಲ್ಲ. ಯಾಕೆ ಜನಕ್ಕೆ ಗೊತ್ತು, ಈಗ ಎಷ್ಟೋ ಜನಕ್ಕೆ ಇವರು ಅಣ್ಣ ತಮ್ಮಂದರು ಅಂತಲೇ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಣ್ಣ ತಮ್ಮಂದ್ರೂ 56 ವರ್ಷ ಯಾರ ಜೊತೆಯಲ್ಲಿ ಒಂದು ದಿವಸ ಜಗಳ ಮಾಡಿರೋದಾಗಲಿ ಕೋಪ ಮಾಡ್ಕೊಂಡಿರೋದಾಗ ಇವ್ರ ಮೇಲೆ ಅವ್ರು ಕೋಪ ಮಾಡ್ಕೊಂಡು ನಾನು ನೋಡಿಲ್ಲ. 56 ವರ್ಷದ ಬಾಂಧವ್ಯ, 56 ವರ್ಷದ ಬಾಂಧವ್ಯ, 56 ವರ್ಷ ಜೊತೆಯಲ್ಲಿದ್ದವರು. ಅಲ್ಲಿ ಅವ್ರು ಬೆಳೆಸಿದ್ರು, ಬೆಳೆಸಿದ್ರು ಅದನ್ನು ನಾಟಕಗಳು ಕಲಿಸಿದ್ರು. ಹಾಂ, ನಾಟಕ ನಾಟಕದ ಕಂಪ್ನಿ ಇದು ಈಗ ನಮ್ಮ ರಾಜ್ಕುಮಾರ್ ಮುತ್ತು ರಾಜ್ಕುಮಾರ್ ಅಂತ ಹೇಳ್ತಿದ್ರಲ್ಲ, ಅವ್ರ ತಂದೆ ಸಿಂಗಾನಲ್ಲೂರು ಪುಟ್ಟಸಾಮಯ್ಯ ಅವರ ಜೊತೆ ಪಾತ್ರ ಮಾಡ್ತಿದ್ದವರು ನಮ್ಮ ತಂದೆ. ಹೌದಾ? ಹೌದು. ಯಾಕೆಂತಂದರೆ ನಾನು ಸಂಗೀತ ಸಂಜೆ ಇತ್ತು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಂಗೀತ ಸಂಜೆ ನಡೀತಿತ್ತು, ಆ ಸಂದರ್ಭದಲ್ಲಿ ನಾನು ಅಲ್ಲಿ ಹೋಗ್ತಿದ್ದೆ ಅವ್ರ ಮನೆಗೆ. ಹೋದಾಗ ನನ್ನ ಕೂರಿಸ್ಕೊಂಡು ಹೇಳೋರು ಯಾರು, ರಾಜ್ಕುಮಾರ್ ಅವರೇ? ಹೌದು. ಓ, ಅವ್ರಿಗೆ ಅಣ್ಣ ಅವ್ರಿಗೆ ಅಂಕಲ್ಗೆ, ನಾವು ಅಂಕಲ್ ಅಂತಿದ್ವಿ ಅವ್ರಿಗೆ, ಅಣ್ಣ ಅವ್ರಿಗೆ ಎಲ್ಲ ಹಳೇದು ಹೇಳಬೇಕು, ಯಾರು ಸಿಗ್ತಿರ್ಲಿಲ್ಲ, ಎಲ್ಲ ಬ್ಯುಸಿ ಇರ್ತಿದ್ರು, ನಾವುಗಳು ಸಿಗ್ತಿದ್ವಿ ನಮ್ಮ ಹತ್ರ ಹೇಳ್ಕೊಳ್ಳೋರು. ಆಮೇಲೆ ನಮ್ಮ ತಂದೆ ಹೆಣ್ಣಿನ ಪಾತ್ರ ಮಾಡ್ತಿದ್ರು, ಹೆಣ್ಣಿನ ಪಾತ್ರ ನಾಟಕದಲ್ಲಿ ಕೃಷ್ಣನ ಪಾತ್ರ ರಾಜ್ಕುಮಾರ್ ಅವ್ರು ಮಾಡೋರಂತೆ.
ಅದೇ ಪಾತ್ರ ನಮ್ಮ ತಂದೆ ಮಾಡ್ತಿದ್ರಂತೆ. ಅರೆ ಎಷ್ಟು ಸೊಗಸಾಗಿತ್ತು ಕಣ್ರಿ, ಎಷ್ಟು ಚೆನ್ನಾಗಿತ್ತು, ಹೆಂಗೆ ಮಾಡೋರು ರತ್ನಾಕರ್ ಅವರು ಅಂತ ನನ್ನ ಹತ್ರ ಹೇಳಿದ್ರು. ಆ ಊರೇ ಹೇಳಿದ್ರಿಂದ ನನಗೆ ಗೊತ್ತಾಗಿದ್ದು. ಹಾಗೆ ಸಿಂಗಾನಲ್ಲೂರು ಪುಟ್ಟಸ್ವಾಮಿನವರು, ಗಂಗಾಧರ ರಾಯರು, ನಟ ಭಯಂಕರ ಗಂಗಾಧರ ರಾಯರು, ಅವರು ಇನ್ನೂ ಎಷ್ಟೋ ಜನ, ನಾಗೇಶ್ ರಾವ್ ಅಂತಂದ್ಬಿಟ್ಟು ಯಾರು ಆ ಕಾಲ ಎಲ್ಲ ಆ ಕಾಲದವರೇ. ಗುಬ್ಬಿ ವೀರಣ್ಣ ಅವರ ಕಂಪ್ನಿಗೆ ಹೋಗಲಿಲ್ಲ. ಎಚ್ ಎಲ್ ಎನ್ ಸಿಂಹ ಸೆಲೆಕ್ಟ್ ಆರ್ಟಿಸ್ಟ್ ಅನ್ನೋ ಒಂದು ಇದರಲ್ಲಿ ಇವ್ರು ಸೇರಿಕೊಂಡ್ರು. ಪೀರ್ ಸಾಹೇಬ್ರು ಅಂತ ಒಂದು ಒಬ್ಬರು ಇದ್ರಲ್ಲ, ಅವ್ರ ಜೊತೆ ಸೇರಿಕೊಂಡ್ರು. ಪ್ರೇಮಲೀಲಾ ಮೊದಲನೇ ನಾಟಕ ಮಾಡಿದ್ರು. ಪ್ರೇಮಲೀಲಾನಲ್ಲಿ ಅರೆಹುಚ್ಚನ ಪಾತ್ರ, ಅದು ಸೂರಟ್ ಪಾತ್ರ ಅಂತ, ಆ ಪಾತ್ರನ ತುಂಬ ಚೆನ್ನಾಗಿ ಮಾಡ್ತಿದ್ರು ಸೂರಟ್ ಅಶ್ವತ್ ಅವರು ಅಂತ. ಸೂರಟ್ ಅಂತ ಅವ್ರಿಗೆ ಸೇರಿ ಅಶ್ವತ್ ನಾರಾಯಣ ಶಾಸ್ತ್ರಿ ಅಂತ ಇದ್ದವರು, ಅವರು ನಂಜನಗೂಡವರು, ನಮ್ಮ ತಂದೆ ಬಂದು ಕೊಲ್ಲೂರ್ನವರು. ಇವರು ಇಬ್ಬರು ಸೇರಿಕೊಂಡ್ರು. ಸೇರಿಕೊಂಡು ಇವರು ಸೂರಟ್ ಅಶ್ವತ್ ಅಂತ ಆದರು. ಏನು ಕಾರಣ ಸೂರಟ್ ಅಂದ್ರಕ್ಕೆ? ಸೂರಟ್ ಅಂದರೆ ಅರೆಹುಚ್ಚನ ಪಾತ್ರ ತುಂಬ ಚೆನ್ನಾಗಿ ಮಾಡ್ತಿದ್ರು. ನಾನು ನೋಡಿದ್ದೆ ಅಂದರೆ ಅವ್ರದ್ದು ಕೊನೆ ದಿನಗಳಲ್ಲ ಪಾತ್ರ ಮಾಡ್ತಿರ್ತಾರಲ್ಲ, ಆ ಮಟ್ಟ ಮುಗಿತಾ ಬಂದಿತ್ತು ಪಾತ್ರ ಮಾಡೋದು. ಅಂಥ ಸಮಯದಲ್ಲಿ ನಾನು ನೋಡಿದಾಗ್ಲೂ ಅದು ಹೊರೆ ಹುಚ್ಚಿನ ಪಾತ್ರ. ಆಮೇಲೆ ತುಂಬ ಕಾಮಿಡಿ, ವೆರಿ ಕಾಮಿಡಿ. ಅದಕ್ಕೆ ಜಯ ವಿಜಯ ಅಂತ ಎರಡು ಪಾತ್ರ ಬರ್ತಿತ್ತು ಅದರಲ್ಲಿ. ಅಂದರೆ ಅವರು ಆ್ಯಕ್ಟ್ ಮಾಡ್ತಾರೆ, ಸೊರಟ್ ಪಾತ್ರ ಮಾಡ್ತಾರೆ, ಆ ಪಾತ್ರಕ್ಕೆ ಇವರು ಉತ್ತರ ಕೊಡ್ತಾರೆ. ಹೆಂಗಂತೆ ಹಂಗಂತೆ ಅಂತ ಹೇಳ್ತಾರೆ, ನಂಗೆ ಮರ್ತೋಗಿದೆ. ಆಮೇಲೆ ಜಯ ವಿಜಯನ ಪಾತ್ರದಲ್ಲಿ ನಮ್ಮ ತಂದೆ ಮಾಡೋರು ಇದು ಚೆನ್ನಾಗಿ ಮಾಡ್ತಿದ್ರು. ಆಮೇಲೆ ಹಾಸನದಲ್ಲಿ ಪಾತ್ರ ಮಾಡ್ತಿದ್ರು ನಮ್ಮ ತಂದೆ ನಾಟಕದಲ್ಲಿ, ಅಂಥದ್ದು ಸಂಸಾರ ನೌಕ ಅಂತ ಕೇಳಿರಬೇಕು. ಹುಣಸೂರು ಕೃಷ್ಣಮೂರ್ತಿಯವರು ಬರೆದಿರೋದು, ಅಥವಾ ಎಚ್ ಎಲ್ ಎನ್ ಸಿಂಹ ಅವ್ರು ಇರಬೇಕು ಬರೆದಿರೋದು. ಧರ್ಮರತ್ನಾಕರ ಅಂತ ನಾಟಕ, ಅದು ಹುಣಸೂರು ಕೃಷ್ಣಮೂರ್ತಿಯವರು ಬರೆದಿದ್ದು. ಆ ಬರವಣಿಗೆಗೆ ನಾಟಕ ನಿಂತು ಬಿಡೋದು, ಜನ ಕಾಯ್ಕೊಂಡು ನಿಲ್ಲೋರು. ಸರ್ ನೆಕ್ಸ್ಟ್ ಡೈಲಾಗ್ ಏನು, ನೆಕ್ಸ್ಟ್ ಡೈಲಾಗ್ ಏನು, ನೋಡಬೇಕು ಅಂತ ಆ ರೀತಿ ನಾಟಕ ಮಾಡ್ತಿದ್ರು. ಸಂಸಾರ ನೌಕ ಮಾಡ್ತಿದ್ರು. ಆ ಎರಡು ನಾಟಕ ಇಲ್ಲಿ ಹಾಸನದಲ್ಲಿ ಮಾಡ್ತಿದ್ರು. ಒಂದು ಶೋ ಇತ್ತು, ನಾನು ತುಂಬ ಚಿಕ್ಕ ಹುಡುಗ ಅವಾಗ, ನಾನು ನಮಗೇನು ಅಷ್ಟು ಗೊತ್ತಿರಲಿಲ್ಲ. ನೋಡುವಾಗ ನಮ್ಮಪ್ಪ ಬರ್ತಾರೆ ಅಂದ ತಕ್ಷಣ ಏನು ಚಿಲ್ಲು ಚಪ್ಪಾಳೆ ಎಲ್ಲ ಕಲ್ಲು ತಗೊಂಡು ನೋಡಿದ್ರು ಸರ್ ನಮ್ಮ ತಂದೆಗೆ. ನಮ್ಮ ತಂದೆ ಖುಷಿ ಪಡ್ತಾರೆ, ಕಲ್ಲು ತಗೊಂಡು ಹೊಡೆದ್ರು ಜನ ಅಂತ. ಕಲ್ಲು ತಗೊಂಡು ಹೊಡಿಲಿಲ್ಲಲ್ಲ ಅಂತ, ಅದು ಕಲ್ಲಲ್ಲ, ಅದು ಕಲ್ಲಿಗೆ ದುಡ್ಡು ಸುತ್ತದು, ಹಿಂಗ್ ಹೊಡಿಯೋದು, ಅದು ಬಂದ್ ಬೀಳೋದು, ಇದು ಎತ್ಕೊಳ್ಳೋದು, ಹೋಗಿ ತಿಂಡಿ ತಿನ್ನೋದು, ತಮ್ಮ ಪ್ರೀತಿ ಅದು. ಕಲ್ಲು ಹೊಡೆದ್ರು ಅಂತಲ್ಲ ಅದು ಸರ್, ಇದು ಈ ಇದು ಇವತ್ತಿನ ದಿವಸ ಎಲ್ಲಿದೆ ತೋರಿಸಿ ಅಭಿಮಾನ. ಹಾಂ, ಈ ಅಭಿಮಾನ ಕಲ್ಲು ತಗೊಂಡು ಹೊಡೆದ್ರು ಅಂತ ನಿಮಗೆ ಗಾಬರಿ ಆಯ್ತಲ್ವಾ? ಅದು ಗಾಬರಿದ ವಿಷಯ ಅಲ್ಲ, ಸಂತೋಷದ ವಿಷಯ. ಅದು ಕಲ್ಲಲ್ಲಿ ದುಡ್ಡು ಸುದ್ದದು, ಅದು ನಾನು ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೆ, ನನಗೆ ಜ್ಞಾಪಕ ಬಂತು ನೋಡಿ. ನಮ್ಮ ತಂದೆಯವ್ರು ಬರ್ತಾರೆ. ಏನು ರಾಜ್ ಕಪೂರ್ ನೋಡಿದಿರಲ್ಲ, ಹಿಂದಿ ರಾಜ್ ಕಪೂರ್? ಹಾಂ, ಹಿಂದಿ ರಾಜ್ ಕಪೂರ್ ಆ ಶೈಲಿಯಲ್ಲಿ ನಮ್ಮ ತಂದೆ ಇದ್ರು. ಹೌದು, ಆ ಶೈಲಿಯಲ್ಲಿ ಇದ್ರು, ಆ ಶೈಲಿ. ಹಾಗೆ ಎಂಟ್ರಿ ಕೊಟ್ಟ ತಕ್ಷಣ ಏನು ಚಪ್ಪಾಳೆ ಅದೇ ಹೇಳಿದ್ನಲ್ಲ, ಕಲ್ಲು ತಗೊಂಡು ಹೊಡಿಯೋದು, ದುಡ್ಡು ಸುತ್ಕೊಂಡು ಹೊಡಿಯೋದು, ಅದೇ ತಲುಪ್ಸೋಕ್ಕಾಗಲ್ಲ ಅಂತ. ಈಗ ಯಾರೂ ಬರಬೇಡಿ ಸ್ಟೇಜಲ್ಲಿ ಅಂತ ಹೇಳ್ತಾರಲ್ಲ, ಅದನ್ನು ನಿಲ್ಲಿಸ್ಬಿಟ್ಟು ಹೊಡೆದ್ರೆ ತಲುಪುತ್ತೆ, ಆರ್ಟಿಸ್ಟ್ಗಳಿಗೆ ತಲುಪುತ್ತೆ, ಆ ಒಂದು ಗೌರವ ಮರ್ಯಾದೆ. ಆಮೇಲೆ ಅದಕ್ಕೇನಂತಾರೆ ಕ್ರೇಜಿ, ಕ್ರೇಜಿ ಅನ್ನೋದಕ್ಕೇನು ಆ ಒಂದಿತ್ತು, ಕ್ರೇಜ್ ಇತ್ತು ಆರ್ಟಿಸ್ಟ್ಗಳಿಗೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.